ಕರ್ನಾಟಕ ಸರ್ಕಾರದ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಸಾಂದಿಪಿನಿ ಯೋಜನೆಯಡಿ ವಿದ್ಯಾರ್ಥಿಗಳಿಗೆ ನೀಡುವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ನೀಡಲಾಗಿದ್ದ ದಿನಾಂಕವನ್ನು ವಿಸ್ತರಿಸಲಾಗಿದೆ ಎಂದು ಮಂಡಳಿ ಅಧ್ಯಕ್ಷ ಎಚ್.ಎಸ್. ಸಚ್ಚಿದಾನಂದ ಮೂರ್ತಿ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಬ್ರಾಹ್ಮಣದ ಅಭಿವೃದ್ಧಿ ಮಂಡಳಿಯಿಂದ ಮೆಟ್ರಿಕ್ ಪೂರ್ವ ನಂತರ ಅಂದರೆ PUC ಮೇಲ್ಪಟ್ಟಂಥ ಮಕ್ಕಳಿಗೆ ಸಾಂದಿಪಿನಿ ಶಿಕ್ಷಣ ಯೋಜನೆಯಡಿಯಲ್ಲಿ ಸ್ಟೈಫಂಡ್ ಕೊಡುವಂಥದ್ದನ್ನು ಕಳೆದ ವಾರ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಕರೆದಿದ್ವಿ. ಬೇರೆ ಬೇರೆ ಕಾರಣಗಳಿಂದ ಮತ್ತು ಟೆಕ್ನಿಕಲ್ ಪ್ರಾಬ್ಲಮಿಂದ ಅಡಚಣೆಯಾಗಿ ಮುಂದಿನ ತಿಂಗಳು 23/2021 ತನಕ, ಅಂದರೆ March 21 ತನಕ ಅಪ್ಲಿಕೇಶನ್ನ ಹಾಕೋದಕ್ಕೆ ಕಾಲವನ್ನು ವಿಸ್ತರಣೆ ಮಾಡಿದ್ದೇವೆ. ಇದರದ ಉಪಯೋಗವನ್ನು ಎಲ್ಲರೂ ಸಹಿತ ಪಡ್ಕೋಬೇಕು. ಇದಕ್ಕೆ ಮೂಲ ಮಾನದಂಡ EW ಸರ್ಟಿಫಿಕೇಟ್, ಎಕನಾಮಿಕಲಿ ವೀಕ್ ಸೆಕ್ಷನ್ ಅಂತಕ್ಕಂಥ ಸರ್ಟಿಫಿಕೇಟನ್ನು ಹಾಕಿ ಈ ಸೌಲಭ್ಯವನ್ನು ಎಲ್ಲ ಆರ್ಥಿಕವಾಗಿ ಹಿಂದುಳಿತಕ್ಕಂಥ ಬ್ರಾಹ್ಮಣ ಸಮುದಾಯಕ್ಕೋಸ್ಕರ ಈ ಒಂದು ಯೋಜನೆ ತಂದಿದ್ವಿ. ಈ ಯೋಜನೆಯನ್ನು ಎಲ್ಲರೂ ಸಹಿತ ಸಹಕಾರ ಪಡಿಸ್ಕೋಬೇಕು ಅಂತ ಹೇಳ್ತಾ, ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಸಂದರ್ಭದಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ, ಟೆಕ್ನಿಕಲ್ ಪ್ರಾಬ್ಲಮ್ ಆದರೆ ನಾವು ಸಹಾಯವಾಣಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೇವೆ. ಸಹಾಯವಾಣಿ ಕೇಂದ್ರದ ನಂಬರ್ 08035254757. ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮದೇನಾದರೂ ಸಮಸ್ಯೆಗಳಿದ್ದರೆ, ಡೌಟ್ ಇದ್ದರೆ ಕ್ಲಿಯರ್ ಮಾಡಿಕೊಂಡು ಸಾಂದಿಪಿನಿ ಶಿಕ್ಷಣ ಯೋಜನೆ ಅಡಿಯಲ್ಲಿ ಏನು ನಾವು ಮಕ್ಕಳುಗಳಿಗೆ ಫೀಸನ್ನು ಕೊಡಬೇಕು ಅಂತ ಇದ್ದೇವೆ. PUC, ITI, ಡಿಪ್ಲೊಮೊ, BA, BSc, BCOM, CA, BE ಮಾಡ್ತಕ್ಕಂಥವ್ರಿಗೆ, MBBS ಮಾಡ್ತಕ್ಕಂಥವ್ರಿಗೆ, ಬೇರೆ ಬೇರೆ ಕೋರ್ಸ್ ಮಾಡ್ತಕ್ಕಂಥವ್ರಿಗೆ ಏನು ನಾವು ಫೀಸನ್ನು ಕೊಡಬೇಕು ಅಂತಕ್ಕಂಥ ಯೋಜನೆಯಡಿಯಲ್ಲಿ, ಸಾಂದಿಪಿನಿ ಶಿಕ್ಷಣ ಯೋಜನೆಯಡಿಯಲ್ಲಿ ಈಗಾಗಲೇ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ನ ಕಾಲ್ ಮಾಡಿದ್ದು, ಅದರ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದೇವೆ. ಅಂದರೆ 23/2021 ಬರ್ತಕ್ಕಂಥ ಮುಂದಿನ ತಿಂಗಳು March 20 ತನಕ ನಾವು ವಿಸ್ತರಣೆ ಮಾಡಿದ್ದೇವೆ. ಹಾಗಾಗಿ ಎಲ್ಲರೂ ಸಹಿತ ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ನಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ.